ಹರ ಅಶೋಕ್ನ ಅಭ್ಯರ್ಥಿಯಾಗಿ ಮಾಡಿದ್ದಾರೆ, ಎಲ್ಲೊಂದು ಕಡೆ ಹರಕೆ ಕುರಿ ಮಾಡ್ತಾ ಇದಾರ ಅಂತ ನೋಡಿ. ನಮ್ಮ ಪಕ್ಷದಿಂದ ಹಿರಿಯ ನಾಯಕರಾಗಿರುವಂಥ ನಮ್ಮ ಪಕ್ಷದ್ದು ಸನ್ಮಾನ್ಯ ಆರ್ ಅಶೋಕ್ ಅವ್ರನ್ನ ಕನಕಪುರ ವಿಧಾನಸಭಾ ಕ್ಷೇತ್ರದಿಂದ ಕಣಕ್ಕಿಳಿಸುವಂಥದ್ದಾಗಿದೆ. ಬಹಳ ಸ್ಪಷ್ಟವಾಗಿ ಹೇಳಬೇಕು ಅಂದರೆ ನಿಮಗೆ ಗೊತ್ತಿದೆ, ಕನಕಪುರದಲ್ಲಿ ಈಗಿನ ಹಾಲಿ ಶಾಸಕರು ಆಗಿರುವಂಥ ಕೆ ಪಿ ಸಿ ಸಿ ಅಧ್ಯಕ್ಷರು ಆಗಿರುವಂಥ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರ ವಿರುದ್ಧವಾಗಿರುವಂಥ ಅಲೆ ಇದೆ. ಜನ ಸಂಪೂರ್ಣವಾಗಿ ಅತೃಪ್ತರಾಗಿದ್ದಾರೆ. ನನಗೆ ನೂರಕ್ಕೆ ನೂರು ಭರವಸೆ ಮತ್ತು ವಿಶ್ವಾಸ ಇದೆ, ನಮ್ಮ ಪಕ್ಷದ ಅಭ್ಯರ್ಥಿಯಾಗಿರುವಂಥ ಸನ್ಮಾನ್ಯ ಆರ್ ಅಶೋಕ್ ಅವರು ಜೈಬೇರಿಯನ್ನು ಕಾಣ್ತಾರೆ. ನೂರಕ್ಕೆ ನೂರು ನಾವು ಗೆಲ್ತೀವಿ. ಕನಕಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಜೈಬೇರಿ ಭಾರತೀಯ ಜನತಾ ಪಾರ್ಟಿದೆ, ಯಾವ ಅನುಮಾನವೂ ಬೇಡ. ನಾಲ್ಕು ಕ್ಷೇತ್ರ ಕನಕಪುರದಲ್ಲೂ ನಮ್ಮ ಗೆಲುವೆ, ರಾಮನಗರದಲ್ಲೂ ನಮ್ಮ ಗೆಲುವೆ, ಚನ್ನಪಟ್ಟಣದಲ್ಲೂ ನಮ್ಮ ಗೆಲುವೆ, ಮಾಗಡಿಯಲ್ಲೂ ನಮ್ಮದೇ. ನೋಡಪ್ಪ, ಚುನಾವಣೆಯಲ್ಲಿ ಚುನಾವಣೆ ಮಾಡ್ತೀವಿ, ಚೆನ್ನಾಗಿ ಸಂಘಟನೆ ಆಗುತ್ತೆ, ನಮ್ಮ ಪಕ್ಷನೇ ಗೆಲುವಾಗೋದು, ಎಲ್ಲರ ಬೆಂಬಲ ಸಾಕಾರ ಆಗಿದೆ. ಜನಕ್ಕೆ ಬೇಸತ್ತೋಗಿದ್ದಾರೆ, ಸಾಕಪ್ಪ ಸಾಕು, ಶಿವಕುಮಾರ ಸಾಕು ಅಂತ ಆಗಿದೆ. ಕಾಂಗ್ರೆಸ್ಸು ಸಾಕು, ಶಿವಕುಮಾರನು ಸಾಕು, ಬೇಕೇ ಬೇಕು, ಬಿ ಜೆ ಪಿ ಬೇಕು ಹೇಳ್ತಾರೆ. ಪಾಪ ಅವ್ರು ಬೇರೆ ಇನ್ನೇನು ಹೇಳಕ್ಕಾಗತ್ತೆ, ಪ್ರತಿಪಕ್ಷದವ್ರು ಇನ್ನೇನು ಬೇರೆ ನಮ್ಮನ್ನ ಹೋಗ್ಲಕ್ಕಾಗತ್ತಾ ಹೇಳ್ತಾರೆ. ಕನಕಪುರದಲ್ಲಿ ಬಹಳ ಸಂತೋಷ, ಕನಕಪುರದಲ್ಲಿ ಮಿಲಿಟರಿ ಓಟ್ಗಳು ತುಂಬಾವೆ, ಬಂದು ಒಳ್ಳೆ ಆತಿಥ್ಯ ವಹಿಸಿಕೊಂಡು ಮಾಡ್ಕೊಂಡು ಹೋಗ್ಲಿ ಅಂತ ಹೇಳ್ತಾರೆ. ಖಂಡಿತ ಆತಿಥ್ಯವನ್ನು ಸ್ವೀಕರಿಸ್ತೀವಿ, ಮಿಲಿಟರಿ ಓಟ್ಲ್ ಊಟನೂ ಮಾಡ್ತೀವಿ, ಓಟು ತೊಗೊಳ್ತೀವಿ, ಚುನಾವಣೆನೂ ಗೆಲ್ತೀವಿ, ಆತಿಥ್ಯನೂ ತೊಗೊಳ್ತೀವಿ, ಮಿಲಿಟರಿ ಓಟ್ಲ್ ಊಟನೂ ಮಾಡ್ತೀವಿ, ಚುನಾವಣೆನೂ ಗೆಲ್ತೀವಿ. ನಾವೇ ಜೈಬೇರಿನ